ನಮಸ್ತೆ ಸ್ನೇಹಿತರೆ, ನನ್ನ ಕೃತಜ್ಞತೆಗಳು ನಿಮಗೆಲ್ಲ. ನಿಮ್ಮಿಂದ ನನ್ನ ಚಾನಲ್ ಈಗ 10,000 ಸಬ್ಸ್ಕ್ರೈಬರ್ಸ್ ಸಂಖ್ಯೆಯನ್ನು ರೀಚ್ ಆಗಿದೆ. ಅದಕ್ಕೆ ಸಲ್ಯೂಟ್ ನಿಮಗೆಲ್ಲ. ಫಸ್ಟು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದ್ದು ನಾನು? ಯೂಟ್ಯೂಬ್ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದಕ್ಕೂ ಮುಂಚೆ ನಿಮಗೆ ನಾನು ಇನ್ನೊಂದು ವಿಚಾರ ತಿಳಿಸ್ಬೇಕು. ಏನಂದರೆ, ಡಿ ವಿ ನೀವೆಲ್ಲ ಹೆಸರು ಕೇಳಿರ್ತೀರ, ಸುಮಾರು ಜನ ಕಮೆಂಟಲ್ಲಿ ಕೂಡ ಕೇಳಿದ್ದೀರಾ ಡಿ ವಿ ನಿಮಗೆ ಪರಿಚಯನ ಅಂತ. ನಾವೆಲ್ಲ ಒಂದೇ ಗ್ರೂಪು. ಆ್ಯಕ್ಚುಲಿ ಹೇಳಬೇಕಂತಂದರೆ, ಡಿ ವಿ ಮತ್ತು ಡಿ ಸಿ ಡೇಸು ಇವ್ರನ್ನ ನೋಡಿಬಿಟ್ಟೇ ನನಗೂ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕನ್ನೋ ಹುರುಪು ಬಂದಿದ್ದು ನಿಮ್ಮೆಲ್ಲರ ಸಪೋರ್ಟಿಂದ. ಹಾಗಾಗಿ ಇದಕ್ಕೂ ಮುಂಚೆ ನಂದು ಕನ್ನಡ ಚಾನಲ್ಗೂ ಮುಂಚೆ ಒಂದು ಟ್ರಿಪಲ್ ರಶ್ ಅಂತ ಹೇಳಿಬಿಟ್ಟು ಚಾನಲ್ ಇತ್ತು. ಅದರಲ್ಲಿ ಇಂಗ್ಲೀಷ್ ಚಾನಲ್ ಅಂತ ಹೇಳಕ್ಕೆ ಬರಲ್ಲ, ಜಸ್ಟ್ ನಾನು ರೈಡ್ ಹೋಗ್ತಾ ಇದ್ದಿದ್ದು ಒಂದು ರಾ ವೀಡಿಯೋಗಳನ್ನ ಹಾಕ್ತಾ ಇದ್ದೆ ಅದರಲ್ಲಿ, ಜಸ್ಟ್ ಓಡಿಸೋದು ಆ ಥರ ಈ ಥರ ಅಂತ ಹೇಳಿ. ಅದನ್ನು ಬಿಟ್ಟು ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಇವ್ರುಗಳಿಂದ ನನಗೆ ಒಂದು ಹುರುಪು ಸಿಕ್ತು. ಆಮೇಲಿಂದ ಟೆನಾರ್ ಆನ್ ಸ್ಟೆರಾಯ್ಡ್ಸ್ ಅಂತ ನಿಮಗೆ ಗೊತ್ತಿರುತ್ತೆ, ಸುಮಾರು ಟೈಮಿಂದ ನಾನು ಫಾಲೋ ಮಾಡ್ತಾ ಇದ್ದರೆ. ಇವರು ಎಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಹಿಂಗೆ ಸೆಟಪ್ ಮಾಡೋದು ವೀಲಾಗಿಂಗು ಈ ಥರ ಎಲ್ಲ, ಇದಕ್ಕೆ ಮುಂಚೆ ನಂತರ ವೀಲಾಗ್ ಸೆಟಪ್ಪೇ ಇರಲಿಲ್ಲ. ಹಾಗಾಗಿ ನಾನು ಮುಂಚೆ ವೀಲಾಗಿಂಗ್ ಅಂತ ಮಾಡ್ತಿರಲಿಲ್ಲ, ಸುಮ್ಮನೆ ಗೋಪ್ರಾಲ್ ವೀಡಿಯೋ ಮಾಡಿಬಿಟ್ಟು ಅದು ರಾ ವೀಡಿಯೋ ಹಂಗೆ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಅಷ್ಟೇ. ಇದಕ್ಕೇ ನನಗೆ ಇವರೆಲ್ಲರ ಸಪೋರ್ಟಿಂದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಸಹಾಯ ಆಯಿತು. ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಮೊದಲನೇ ವಿಚಾರ ಏನಂತಂದರೆ, ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೆ ಅಂತಂದರೆ, ನನಗೆ ತಿಳಿದಿರೋ, ನಾನೇನು ಪ್ರೋ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ, ಬಟ್ ನನಗೆ ತಿಳಿದಿರೋ ಕೆಲವು ವಿಚಾರಗಳನ್ನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ. ನೀವಾಗಲೇ ಕೆಲವು ವೀಡಿಯೋ ನೋಡಿರ್ತೀರ, ಆ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ ಆಯ್ತದು ಅಂತ ಹೇಳ್ತಾ ಇರ್ತೀರ. ಈ ವಿಚಾರಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ನನ್ನ ಮೊದಲನೇ ಉದ್ದೇಶ ಇದ್ದಿದ್ದು. ಇದ್ರ ಜೊತೆಗೆ ನಾನು ರೈಡ್ ಮಾಡ್ತಾ ಇರೋದ್ರದ್ದು ನನ್ನದು ಜರ್ನಿ ಲೈಫಲ್ಲಿ ಹೇಗಿದೆ ಆ ಥರ ಹೊಸ ಜಾಗಗಳನ್ನ ತೋರಿಸೋದು, ರೈಡ್ ಮಾಡ್ತಾ ನಿಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಈ ವಿಡಿಯೋಗಳನ್ನ ಕೂಡ ಮಾಡೋಣ ಅಂತೇಳಿ ನನ್ನ ಉದ್ದೇಶ. ನಾನು ಕನ್ನಡದಲ್ಲಿ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ತಲುಪ್ಬೋದು, ನನ್ನ ಮನಸ್ಸಿನ ಆಳದ ವಿಚಾರಗಳನ್ನ ನಿಮಗೆ ಚೆನ್ನಾಗಿ ತಿಳಿಸ್ಬೋದು. ಹಾಗಾಗಿ ಕನ್ನಡನ ಚೂಸ್ ಮಾಡಿದ್ದು, ನನ್ನ ಮಾತೃಭಾಷೆ ಕನ್ನಡ. ಹಾಗೆ ನೀವು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈ ವಿಚಾರದಲ್ಲಿ. ನಾನು ನಿಜವಾಗ್ಲೂ ಇಷ್ಟು ಬೇಗ 10,000 ಸಬ್ಸ್ಕ್ರೈಬರ್ ರೀಚ್ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಇನ್ನೊಂದು ಚಾನಲ್ ಇದೆ ಅಲ್ಲ, ಅದು ಓಪನ್ ಆಗಿ ಆಲ್ಮೋಸ್ಟ್ 1-1.5 ವರ್ಷ ಆಗಿದೆ. ಈಗಲೂ ಒಂದು 3,500 ಅಷ್ಟೇ ಸಬ್ಸ್ಕ್ರೈಬರ್ ಇದೆ. ಈ ಚಾನಲ್ ಇನ್ನೂ 2 ತಿಂಗಳು ಆಗಿಲ್ಲ, ಆಲ್ರೆಡಿ 10,000 ಅಂತೇಳಿದರೆ ನಿಮ್ಗಳ ಸಪೋರ್ಟ್ ಇಲ್ಲದೇ ಇದು ಈ ಥರ ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ನೀವು ನನಗೆ ಬೇಕಂದರೆ ಕ್ವಶನ್ಸ್ನ ಎಲ್ಲ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಇರೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಹಾಕಿ. ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಸಾಕಷ್ಟು ಕ್ವಶನ್ಸ್ ಇದ್ದರೆ ನನಗೆ ಇಂಟ್ರೆಸ್ಟ್ ಅನ್ನಿಸ್ತು ಅಂತಂದರೆ ಒಂದು ಕ್ಯೂ ಆ್ಯಂಡ್ ಎ ಅಂತ ಹೇಳಿಬಿಟ್ಟು ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ಸ್ ಕೇಳಬೇಕು, ಯಾವ ಥರ ಕ್ವಶನ್ಸ್ ಕೇಳಬಾರ್ದಂತ ಅದನ್ನ ನೋಡಿಬಿಟ್ಟು ಕೇಳಿ. ತುಂಬ ಪರ್ಸ್ನಲ್ ಕ್ವಶನ್ಸ್ ಕೇಳಿಬಿಡಿ ಅಷ್ಟೇ. ಮತ್ತು ಇವಾಗ ಲಾಕ್ಡೌನ್ ಇರೋದ್ರಿಂದ ನಾನು ಎಲ್ಲೂ ರೈಡ್ಗೆ ಹೋಗ್ತಾ ಇಲ್ಲ. ಒಂದ್ಸಲ ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಆದಷ್ಟು ಬೈಕ್ ರಿವ್ಯೂ, ಫ್ರೆಂಡ್ಸ್ ಜೊತೆ ರೈಡಿಂಗು ಈ ಥರ ವೀಡಿಯೋಸ್ ಕೂಡ ಹಾಕ್ತೀನಿ. ಬರೀ ಈ ಥರ ಇನ್ಫಾರ್ಮೇಷನ್ ಅಷ್ಟೇ ಶೇರ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಅಂದ್ಕೊಂಡಿರ್ತಾರೆ ಇವ್ರು ರೈಡ್ ಹೋಗ್ತಾರೆ ಅಂತಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ವಿ, ಇವ್ರು ನೋಡಿದ್ರೆ ಏನಪ್ಪ ಬರೀ ಕತೆ ಹೊಡಿತಾ ಇದ್ದಾರೆ ಅಂತ ಹಂಗೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ಕರೋನಾ ಲಾಕ್ಡೌನ್ ಇರೋದ್ರಿಂದ ನಾನು ಕೂಡ ಮನೆಯಲ್ಲೇ ಇದ್ದೀನಿ. ಈ ಲಾಕ್ಡೌನ್ ಎಲ್ಲ ಮುಗಿಲಿ, ಮತ್ತು ಬೇರೆ ಬೇರೆ ಥರ ವೀಡಿಯೋಸ್ನ ಹೊಸ ಥರ ಟ್ರೈ ಮಾಡೋಣ ನಾವು. ನನಗೂ ಹೊಸ ಇಂಟ್ರೆಸ್ಟಿಂಗ್ ಥಿಂಗ್ಸ್ನ ಟ್ರೈ ಮಾಡೋದಕ್ಕೆ ತುಂಬಾ ಖುಷಿ. ಹಾಗಾಗಿ ನೋಡೋಣ ಮುಂದೆ ಹೆಂಗೆ ಬರುತ್ತೆ ದಿನಗಳು ಅಂತ ಹೇಳಿಬಿಟ್ಟು. ಸರಿಯಾಗಿದ್ದರೆ ಕ್ಯೂ ಆ್ಯಂಡ್ ಎಗೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟಲ್ಲಿ ಇಲ್ಲ ಡೈರೆಕ್ಟ್ ಮೆಸೇಜಲ್ಲಿ ನನಗೆ ತಿಳಿಸಿ, ಅದನ್ನೆಲ್ಲ ನಾನು ನೋಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಇರಲಿ ಸದಾ. ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ವಂದನೆಗಳು. ಬಾಯ್ ಬಾಯ್.